ಇಂದು ಘೋಷಣೆ ಆಗುತ್ತಾ ಪರಿಹಾರದ ಪ್ಯಾಕೇಜ್ ಇಂದು ಸಂಜೆ 4ಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆ ಇದೆ ಇವತ್ತೇ ಘೋಷಣೆ ಮಾಡ್ತಾರ ಚರ್ಚಿಸಿ ತೀರ್ಮಾನ ಮಾಡುವಂತ ಸಾಧ್ಯತೆ ಅಂತ ಹೇಳಲಾಗ್ತಾರೆ ಸಂಜೆಯ ವಿಶೇಷ ಪರಿಹಾರವಂತ ಪ್ಯಾಕೇಜ್ ಅನ್ನು ಘೋಷಣೆ ಮಾಡ್ತಾರ ಮುಖ್ಯಮಂತ್ರಿಗಳು ರಾಜ್ಯವೇ ಪರಿಹಾರ ಒದಗಿಸುವಂತ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಕೇಂದ್ರಕ್ಕೆ ಪರಿಹಾರ ಕೋರಿ ಶಿಫಾರಸು ಮಾಡುವಂತ ಸಾಧ್ಯತೆ ಕೂಡ ಇದೆ ಮಳೆಯಿಂದಾಗಿ ಹಾನಿಯಾದ ಪ್ರದೇಶಗಳ ಸ್ವಚ್ಛತೆ ಹಾಳಾಗಿರುವ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ತೀರ್ಮಾನವನ್ನ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಾಡಲಾಗುತ್ತೆ ಅಷ್ಟೇ ಅಲ್ಲ ಪುನೀತ್ ರಾಜಕುಮಾರ್ ಅವರಿಗೆ ಮರಣೋತ್ತರ ಪದ್ಮಶ್ರೀ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸುತ್ತಾರೆ ಇಷ್ಟು ವಿಷಯಗಳು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ ಇವತ್ತೇ ಪರಿಹಾರದ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಘೋಷಣೆ ಮಾಡಬೇಕು ಈಗ ಅರ್ಜೆಂಟ್ ಆಗಿ ಯಾಕೆಂದರೆ ರೈತರಿಗೆ ತುಂಬಾನೇ ಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಸಂಜೆ 4 ಗಂಟೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಇದೆ ಇಂದಿನ ಸಭೆಯಲ್ಲಿ ಚರ್ಚಿಸಿ ಎಲ್ಲ ವಿಚಾರಗಳ ಬಗ್ಗೆ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ಸಂಜೆ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಿದ್ರು ಮಾಡಬಹುದು ಮುಖ್ಯಮಂತ್ರಿಗಳು ಮಾಡಿದ್ರೆ ಒಳ್ಳೆಯದು ರಾಜ್ಯವೇ ಪರಿಹಾರ ಒದಗಿಸುವಂತ ನಿರ್ಧಾರ ತೆಗೆದುಕೊಂಡ ಸಾಧ್ಯತೆ ಇದೆ ಕೇಂದ್ರಕ್ಕೂ ಪರಿಹಾರ ಕೋರಿ ಶಿಫಾರಸು ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇಲ್ಲಿವರೆಗೂ ಕೇಂದ್ರದಿಂದ ಎಷ್ಟು ಬಂದಿದೆ ಏನಾಗಿದೆ ಪರಿಹಾರ ಕೊಟ್ಟಿದ್ದಾರಾ ಇಲ್ವಾ ಅದೆಲ್ಲದರ ಬಗ್ಗೆನೂ ಕೂಡ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ಪಷ್ಟನೆಯನ್ನು ನೀಡುತ್ತಾರೆ ಯಾಕಂದ್ರೆ ಅವರು ಮಾತ್ರ ಸ್ಪಷ್ಟನೆ ನೀಡೋದಕ್ಕೆ ಸಾಧ್ಯ ಎಷ್ಟು ಪರಿಹಾರವನ್ನು ಕೊಟ್ಟಿದ್ದಾರೆ ಕೇಂದ್ರದ ಕಡೆಯಿಂದ ಅನ್ನೋದ್ರ ಬಗ್ಗೆ ತಿಳಿಸ್ಬೇಕು ಅಷ್ಟೇ ಅಲ್ಲ ಈಗ ಮಳೆಯಿಂದಾಗಿ ಹಾನಿಯಾದ ಪ್ರದೇಶಗಳ ಒಂದು ಸ್ವಚ್ಛತೆ ಅನೇಕ ಕಡೆ ರಸ್ತೆಗಳ ಸಂಪರ್ಕ ಆಗಿರಬಹುದು ಸಾಕಷ್ಟು ಒಂದು ಸಮಸ್ಯೆಗಳಾಗಿದವೆ ಮಳೆಯಿಂದ ಅನೇಕ ಕಡೆ ರಸ್ತೆಗಳೇ ಇಲ್ಲ ಸಂಪೂರ್ಣವಾಗಿ ಜಲಾವೃತವಾಗಿ ಹಾಳಾಗಿದೆ ಇನ್ನಿಟ್ಟಿನಲ್ಲಿ ಹಾಳಾಗಿರುವಂಥ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಬೆಂಗಳೂರಿನಲ್ಲಂತೂ ಪರಿಸ್ಥಿತಿ ಯಾವ ರೀ ಮಟ್ಟಿಗೆ ಅಂದರೆ ಒಂದು ಕಿಲೋಮೀಟರ್ನಲ್ಲಿ ಅದು ಎಷ್ಟು ಗುಂಡಿಗಳಿರ್ತಾವೋ ರಸ್ತೆ ಮೇಲೆ ಅಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಜನ ಬಹುಶಃ ಆ ಗುಂಡಿಗಳಲ್ಲಿ ಯಾರಾದರೂ ಬಿದ್ದರೆ ಮತ್ತೆ ಮೇಲೆ ಎದ್ದೋಳೋದು ಬಹಳ ಕಷ್ಟ ಆಗಿಬಿಡಿದೆ ಆ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಮೊದಲು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಇವರು ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ನಾವು ಅನೇಕ ಬಾರಿ ಅದ್ರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಅವರ ತವರು ಕ್ಷೇತ್ರ ಹುಬ್ಬಳ್ಳಿಯಲ್ಲೇ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದಾವೆ ಅಂತ ಸಾಕಷ್ಟು ಜನ ದೂರನ್ನು ಕೂಡ ಸಲ್ಲಿಸಿದ್ದಾರೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶಿವಕುಮಾರ್ ಜೋಳಿ ಶಿವಕುಮಾರ್ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತೇ ಬೆಳೆ ಪರಿಹಾರ ಏನಾದರೂ ನೀಡಬಹುದಾ ಅಂತ ರೈತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೇನಾದರೂ ಇವತ್ತು ಗುಡ್ ನ್ಯೂಸ್ ಸಿಗುತ್ತಾ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದೆ ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಈ ಸಭೆಯಲ್ಲಿ ಪ್ರಮುಖವಾಗಿ ಈ ರಾಜ್ಯದಲ್ಲಿ ಸಾಕಷ್ಟು ಮಳೆಯಿಂದಾಗಿ ನಿರಂತರವಾದಂತ ಮಳೆಯಿಂದಾಗಿ ಜನ ಜಾನುವಾರುಗಳು ಇವತ್ತು ಸಂಕಷ್ಟಕ್ಕೊಳಗಾಗಿದ್ದಾರೆ ರೈತರು ಇವತ್ತು ತಮ್ಮ ಬೆಳೆಗಳನ್ನ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಯಾಕೆಂದ್ರೆ ಕೈಗೆ ಬಂದಿರುವಂತ ಸಾಲ ಸೋಲ ಮಾಡಿ ಇವತ್ತು ಏನ್ ಬೆಳೆದಿದ್ರು ಆ ಬೆಳೆ ಕೈಗೆ ಬಂದಿರುವಂತದ್ದು ಈಗ ಬಾಯಿಗೆ ಬಂದಿಲ್ಲ ಅನ್ನುವಂತ ಗಾದೆಯಂತೆ ಈಗ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚು ಹೋಗಿದೆ ನಾಶ ಆಗಿದೆ ಕೊಳತು ಹೋಗ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಪರಿಹಾರವನ್ನ ಕೊಡಬೇಕು ರೈತರಿಗೆ ಎಷ್ಟರಿಗೆ ಇಷ್ಟು ಪ್ರಮಾಣದಲ್ಲಿ ಅನ್ನುವಂತ ಒಂದು ಮಾನದಂಡವನ್ನ ಫಿಕ್ಸ್ ಮಾಡ್ಬೇಕಾಗತ್ತೆ ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ರೈತರಿಗೆ ಪರಿಹಾರವನ್ನ ಕೊಡುವ ಬಗ್ಗೆ ಹಾಗೆ ಮಳೆಯಿಂದ ಹಾನಿಯಾಗಿರುವಂತ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳನ್ನ ಕಲ್ಪಿಸುವ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗ್ತಾ ಇದೆ ಯಾಕೆಂದ್ರೆ ರಸ್ತೆಗಳು ಇವತ್ತು ಸಾಕಷ್ಟು ಹಾಳಾಗಿ ಹೋಗಿದೆ ಮಳೆಯಿಂದಾಗಿ ಬೆಂಗಳೂರಿನಲ್ಲೇ ನಾವು ನೋಡ್ಬೋದು ಒಂದೊಂದು ರಸ್ತೆಯಲ್ಲೂ ಎಷ್ಟು ಪಾಟ್ಹೋಲ್ಸ್ಗಳು ಇವತ್ತು ಬಿದ್ದಿದೆ ಮತ್ತೆ ಅದರಿಂದ ಎಷ್ಟು ಅಪಾಯ ಆಗ್ತಾ ಇದೆ ವಾಹನ ಸವಾರರು ಕೂಡ ಇವತ್ತು ಮಳೆಯಿಂದ ಗುಂಡಿಗಳಿಗೆ ಬಿದ್ದು ಇವತ್ತು ತಮ್ಮ ಪ್ರಾಣಕ್ಕೆ ಸಂಚಿಕಾರವನ್ನ ತೆಗೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಕೂಡ ಇದೆ ಹಾಗಾಗಿ ರಸ್ತೆಗಳ ಅಭಿವೃದ್ಧಿಯತ್ತ ಗಮನವನ್ನ ಕೇಂದ್ರೀಕರಿಸಬೇಕಾಗತ್ತೆ ಜೊತೆಗೆ ಕುಡಿಯುವ ನೀರು ಮೂಲಭೂತ ಸೌಕರ್ಯಗಳನ್ನ ಇವತ್ತು ಜನಸಾಮಾನ್ಯರಿಗೆ ಕಲ್ಪಿಸಬೇಕಾಗತ್ತೆ ಹಾಗಾಗಿ ನೆರವನ್ನ ಬಿಡುಗಡೆ ಮಾಡುವ ಬಗ್ಗೆ ಯಾಕೆಂದ್ರೆ ಕೇಂದ್ರದ ನೆರವನ್ನ ಕಾದು ಕುಳಿತುಕೊಳ್ಳೋದಕ್ಕೆ ಈಗ ಸಮಯ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರವೇ ತನ್ನ ಒಂದು SDRF ನಿಧಿಯಿಂದ ಹಣವನ್ನ ಬಿಡುಗಡೆ ಮಾಡಬೇಕಾಗತ್ತೆ ಹಾಗಾಗಿ ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ ಜೊತೆಗೆ ಈ ತುರ್ತು ಎಲ್ಲೆಲ್ಲಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಬೇಕು ಎಲ್ಲಿ ರಸ್ತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾಳಾಗಿದೆ ಅಲ್ಲಿ ರಸ್ತೆಗಳನ್ನ ಸುಧಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಂಪುಟ ಸಭೆಯಲ್ಲಿ
गंभीर चर्चे आगते रैतर बेगे पड़े कवती संपुट सभ्यली चर्चे आगते जो कड़ू कूड़ा कड़े मूर् दिन सचिव शासक कूड़ा आने गिड़ा प्रदेश भेटिया को अधिकारी कूड़ा वरदिया कहे संग्रह माता है सरकार आ वरदिया बे अस्टू क्राप लास् आगे एु हानिया अवंथद्न गंभीर गुर्त अदान वरदी रूप में केंद्र सरकार के शिफारसन आवड़ा इवती संपुट सभ्यली चर्चे आगता है इन कड़े पुनीत राजकुमार पद्मश्री प्रशस्तिया को कूगु साकु दुड प्रमाण जो प्रतिपक्ष मरणोत्तर पद्मश्री प्रशस्तिया को बेड़ सरकार मुदे इटे निरंतर कूड़ा तरता है आगे समाज गण्यर कूड़ा पद्मश्री प्रशस्तिया कोवत सरकार मेले माता है आ कारण इवती संपुट सभ्यली केंद्र सरकार के शिफारसन बे गंभीर आ विचार कूड़ा चर्चे आगते बहुत इवतु पद्मश्री प्रशस्ति मरणोत्तर को बे केंद्र के शिफारसन निर्धारण कूड़ा इवती संपुट सभ्यली तेजबू सो जो नीरावरी सौलभ्य गमनकू कूड़ा इवतु संपुट सभ्यली साकु विचार बे चर्चे आगे दिव्या ओके धन्यवाद शिवकुमार तबेला माहिती।